ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 199. ಲಾವರ್ ಅನ್ನು ಕ್ರಿಸ್ತ ಶಕ 1211 ಮುತ್ತಿಗೆ ಹಾಕಲಾಯಿತು. ಅಲ್ಲಿನ ರಾಜ್ಯಪಾಲರನ್ನು ಗಲ್ಲು ಮರಕ್ಕೆ ನೇತು ಹಾಕಲಾಯಿತು ಮತ್ತು ಆತನ ಪತ್ನಿಯನ್ನು ಬಾವಿಯೊಳಕ್ಕೆ ಹಾಕಿ ಕಲ್ಲುಗಳನ್ನು ತುಂಬಿಸಿ ಹತ್ಯೆಗೈಯಲಾಯಿತು. ಪ್ರಜೆಗಳನ್ನು ಯಾವುದೇ ಭೇದವಿಲ್ಲದೆ ಕೊಲ್ಲಲಾಯಿತು. ಸುಮಾರು 400 ಜನರನ್ನು ಜೀವಂತವಾಗಿ ಸುಟ್ಟು ಹಾಕಿದರು. ಲಾಗೋಡ್ಸ್ ಎಂಬ ಅಭಿವೃದ್ಧಿಶೀಲ ದೇಶವನ್ನು ಧ್ವಂಸಗೊಳಿಸಲಾಯಿತು. ಅದರ ನಗರಗಳನ್ನು ಸುಟ್ಟು ಹಾಕಲಾಯಿತು ಮತ್ತು ಅದರ ನಿವಾಸಿಯನ್ನು ಬೆಂಕಿ ಮತ್ತು ಕತ್ತಿಗಳಿಂದ ಗುಡಿಸಲಾಯಿತು. ಸುಮಾರು 100,000 ಅಲ್ಬಿಗ್ನೆಕ್ಸ್ಗಳು ಒಂದೇ ದಿನದಲ್ಲಿ ಬಿದ್ದು ಹೋದರು ಎಂದು ಅಂದಾಜಿಸಲಾಗಿದೆ. ಅವರ ದೇಹಗಳನ್ನು ಒಟ್ಟಾಗಿ ರಾಶಿಯನ್ನಾಗಿ ಮಾಡಿ ಅದನ್ನು ಸುಟ್ಟು ಹಾಕಲಾಯಿತು. ಈ ಎಲ್ಲ ರಕ್ತಸಿಕ್ತ ಮತ್ತು ನೀಚ ದೊಂಬಿಗಳನ್ನು ಧರ್ಮದ ಹೆಸರಿನಲ್ಲಿ ನಡೆಸಲಾಯಿತು. ದೇವರ ಮಹಿಮೆ ಮತ್ತು ಸಭೆಯ ಗೌರವದ ಹೆಸರಿನಲ್ಲಿ ಎಂದು ಹೇಳಿಕೊಳ್ಳಲಾಯಿತು. ಆದರೆ ಅವು ಕ್ರಿಸ್ತನ ದೇವಾಲಯದಲ್ಲಿ ಕುಳಿತು ತಾನೇ ಸರ್ವಶಕ್ತನು ದೇವರು ಎಂದು ತೋರಿಸಿಕೊಳ್ಳುವ ವಿರೋಧಿಗಳನ್ನು ನಾಶ ಮಾಡಬಲ್ಲೆ ಎಂದು ಹೇಳಿಕೊಳ್ಳುವ ಕ್ರಿಸ್ತ ವಿರೋಧಿಯನ್ನು ಸಮರ್ಥಿಸುವುದಾಗಿತ್ತು. ಪುರೋಹಿತರುಗಳು ಲಾಹೋರ್ನಲ್ಲಿ ನಡೆದ ಈ ನಾಶನದ ಕಾರ್ಯಕ್ಕಾಗಿ ದೇವರನ್ನು ಸ್ತುತಿಸಿದರು ಮತ್ತು ಈ ಭವ್ಯ ವಿಜಯಕ್ಕಾಗಿ ದೇವರನ್ನು ಕೊಂಡಾಡುವ ಸಂಗೀತವೊಂದನ್ನು ರಚಿಸಿ ಹಾಡಿದರು. ಬಿಜಿಯರ್ಸ್ನಲ್ಲಿ ನಡೆದ ಭೀಕರವಾದ ಕಗ್ಗೊಲೆಗಳನ್ನು ಅಲ್ಬಿನಿಯಸ್ನ ನಾಸ್ತಿಕರ ವಿರುದ್ಧವಾದ ಕಾಣುವ ಪರಲೋಕದ ತೀರ್ಪೆಂದು ಎಣಿಸಲಾಯಿತು. ಕ್ರೊಸೇಡರ್ಗಳು ಬೆಳಗಿನ ಜಾವದಲ್ಲಿ ಮಹಾಪೂಜೆಯಲ್ಲಿ ಹಾಜರಾದರು ಮತ್ತು ದಿನವೆಲ್ಲ ಲಗೋಡಸ್ ದೇಶದಲ್ಲಿ ಮತ್ತಷ್ಟು ಹಾಳು ಮಾಡಲು ಮತ್ತು ಅದರ ನಿವಾಸಗಳನ್ನು ಕೊಲೆ ಮಾಡಲು ಮುಂದುವರೆದರು. ಹೇಗಾದರೂ ವೈನ್ಯಸ್ ಮತ್ತು ಅಲ್ಬೀನಿಯಸ್ ವಿರುದ್ಧವಾದ ಈ ಮುಕ್ತವಾದ ಧರ್ಮಯುದ್ಧಗಳು ನಾಸ್ತಿಕರೆಂದು ಕರೆಯಲ್ಪಟ್ಟವರು ಸಮಾಜದ ವಿಸ್ತಾರದ ಭಾಗದವರ ಮೇಲೆ ಬಲವಾದ ಹಿಡಿತವನ್ನು ಸಾಧಿಸಿದ್ದರು ಎಂಬ ಒಂದೇ ಕಾರಣಕ್ಕಾಗಿ ನಡೆಯಿತು ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ಧರ್ಮಯುದ್ಧಗಳು ಕೇವಲ ಹಿಂಸೆ ಪಡಿಸುವಂತಹವು ಎಂದು ಭಾವಿಸಿಕೊಂಡುವಲ್ಲಿ ಅದು ಮಹಾದೊಡ್ಡ ತಪ್ಪಾಗುತ್ತದೆ. ಪೋಪರ ರಾಜ್ಯದಲ್ಲೆಲ್ಲ ಗೋಪ್ಯವಾಗಿ ಅವಿರತರವಾಗಿ ವ್ಯಕ್ತಿಗಳನ್ನು ಸರಾಸರಿ 1,000 ಸಂಖ್ಯೆಯಲ್ಲಿ ಹೊಸಕಿ ಹಾಕುವುದು ಏಕಪ್ರಕಾರದಲ್ಲಿ ನಡೆಯುತ್ತಿತ್ತು. ಮಹೋನ್ನತನ ಭಕ್ತರನ್ನು ತೊಡೆದು ಹಾಕುವುದು ಏಕಪ್ರಕಾರವಾಗಿಯೇ ನಡೆದವು. ಜರ್ಮನಿಯ ಚಕ್ರವರ್ತಿಯಾಗಿದ್ದ ಸ್ಪೇನ್ ಮತ್ತು ನೆದರ್ಲ್ಯಾಂಡಿನ ಅರಸನೂ ಆಗಿದ್ದ ಚಾರ್ಲ್ಸ್ ವಿ ಎಂಬಾತನು ತನ್ನ ಸುವಿಸ್ತಾರವಾದ ರಾಜ್ಯದಲ್ಲೆಲ್ಲ ಸುಧಾರಣೆಯ ಸ್ನೇಹಿತರನ್ನು ಹಿಂಸಿಸಿದನು. ಡೈಟ್ ಆಫ್ ವರ್ಮ್ ನಿಂದ ಬೆಂಬಲ ಹೊಂದಿಕೊಂಡು ಆತನು ಲೂಥರನನ್ನು ಆತನ ಅನುಯಾಯಿಗಳನ್ನು ಬಹಿಷ್ಕರಿಸಿದನು. ಲೂಥರನಿಗೆ ಸಹಾಯ ಮಾಡುವವರನ್ನು ಆತನ ಪುಸ್ತಕವನ್ನು ಓದುವವರನ್ನು ಆತನು ಖಂಡಿಸಿದನು. ಅವರ ಆಸ್ತಿಗಳನ್ನು ಮುಟುಕೋಲು ಹಾಕಿಕೊಂಡನು. ಅದನ್ನು ದೊಡ್ಡ ಆಸ್ತಿ ವಿಶ್ವಾಸಘಾತಕತನವೆಂದು ಪರಿಗಣಿಸಿ ಅವರನ್ನು ರಾಜ್ಯದಿಂದ ನಿಷೇಧಿಸಿದನು. ನೆದರ್ಲ್ಯಾಂಡಿನಲ್ಲಿ ಲೂಥರನನ್ನು ಅನುಸರಿಸುವ ಪುರುಷರ ಶಿರಚ್ಛೇದನ ಮಾಡಲಾಯಿತು. ಸ್ತ್ರೀಯರನ್ನು ಜೀವಂತವಾಗಿ ಹೊಳಲಾಯಿತು. ಒಂದು ವೇಳೆ ಜಗ್ಗದೇ ಹೋದರೆ ಅವರನ್ನು ಬೆಂಕಿಯಲ್ಲಿ ಆಹುತಿಕೊಡಲಾಯಿತು. ಈ ಅಖಂಡ ಆಜ್ಞೆಯನ್ನು ತಡೆಹಿಡಿದಿದ್ದರಾದರೂ ಮರಣದ ಕಾರ್ಯವು ಅದರ ಎಲ್ಲ ಭೀಕರ ರೂಪದಲ್ಲಿ ಮುಂದುವರಿಯುತ್ತಾ ಇತ್ತು. ಡಕ್ಕಫಲ್ವ ಎಂಬುವತನು 6 ವಾರಗಳಲ್ಲಿ 18,000 ಪ್ರೊತೆಸ್ತಂತರನ್ನು ಹತ್ಯೆಗೈದಿರುವುದಾಗಿ ಬಡಾಯಿ ಕೊಚ್ಚಿಕೊಂಡು ಪೋಲೋ ಎಂಬಾತನು ಧರ್ಮದ ಹೆಸರಿನಲ್ಲಿ ಆತನ ಕ್ಷೇತ್ರದಲ್ಲಿ ಹತ್ಯೆಗೊಂಡವರ ಸಂಖ್ಯೆಯನ್ನು 50,000 ಎಂದು ಲೆಕ್ಕ ಮಾಡುತ್ತಾನೆ ಮತ್ತು ಗ್ರೋಟಿಯಸ್ ಎಂಬ ಮತ್ತೊಬ್ಬ ಬೆಲ್ಜಿಕ್ ಹುತಾತ್ಮರ ಸಂಖ್ಯೆಯನ್ನು 100,000 ಎಂದು ಹೇಳುತ್ತಾನೆ. ಚಾರ್ಲ್ಸ್ ಎಂಬಾತನು ತನ್ನ ಮರಣದ ಹಾಸಿಗೆಯಲ್ಲಿರುವಾಗ ತನ್ನ ಮಗನಾದ ಫಿಲಿಪ್ 2ನಿಗೆ ನಾನು ಆರಂಭಿಸಿದ ಈ ಹತ್ಯೆಯ ಮತ್ತು ನಾಸ್ತಿಕರನ್ನು ಪೋಪ್ ವಿರೋಧಿಗಳು ನಿರ್ನಾಮ ಮಾಡುವ ಕಾರ್ಯಗಳು ಮುಗಿಯುವವರೆಗೆ ಮುಂದುವರಿಸಬೇಕೆಂದು ಬೋಧಿಸುತ್ತಾನೆ.
ಈ ಸಲಹೆಯನ್ನು ಈಡೇರಿಸುವಲ್ಲಿ ಫಿಲಿಪ್ಪನು ತಡ ಮಾಡಲಿಲ್ಲ. ರೋಷವೇಶದಿಂದ ಆತನು ಹಿಂಸೆಯ ಕೆಚ್ಚನ್ನು ಉದ್ದೀಪನಗೊಳಿಸಿ ಪ್ರತಸ್ಥಂತರನ್ನು ಯಾವುದೇ ಭೇದ ಭಾವವು ಕರುಣವೂ ಇಲ್ಲದಂತೆ ಬೆಂಕಿಯಲ್ಲಿ ಆಹುತಿ ಕೊಟ್ಟನು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.